ಪ್ರಿಯ ವೀಕ್ಷಕರೇ, ಇವತ್ತು ನಾವು ಕಂಚು ಸೆಟ್ಟಿನ ತಂಬುಳಿ, ಇದು ಮಲೆನಾಡಿನ ಸ್ಪೆಷಲ್. ಎಲ್ಲರೂ ಫಂಕ್ಷನ್ಗಳಿಗೆ ಹೋಗಿ ಬಂದಾಗ ಹೊಟ್ಟೆ ಹಸಿವಿಲ್ಲ, ಹೊಟ್ಟೆ ಕೆಟ್ಟು ಹೋಗಿದೆ ಅಂದಾಗ ಈ ತಂಬುಳಿಯನ್ನು ಮಾಡ್ಕೊಂಡು ತಿಂದರೆ ಅನ್ನನೂ ಚೆನ್ನಾಗಿ ಸೇರುತ್ತೆ. ಬೇಸಿಗೆ ಕಾಲದಲ್ಲಂತೂ ಈ ತಂಬುಳಿ ತುಂಬಾ ಉಪಯುಕ್ತವಾದದ್ದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಕಂಚು ಸೆಟ್ಟು, ಸ್ವಲ್ಪ ಉಪ್ಪು, ತೆಂಗಿನ ತುರಿ ಒಂದು ಕಪ್ಪು, ಬ್ಯಾಡಗಿ ಮೆಣಸು ನಾನು ಒಂದು ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇದು ಚೆನ್ನಾಗಿ ರುಬ್ಬಿದಂತಹ ಮಿಶ್ರಣ. ಇದು ಇದಕ್ಕೆ ಬೇಕಾದಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸಬೇಕೀಗ. ನೋಡಿ, ಕುದೀತಾ ಇದೆ. ಈಗ ಒಂದು ನಿಮಿಷ ಕುದಿಯಾಕ್ಬಿಡಿ. ಸ್ವಲ್ಪ ಕಾಯಿ ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಯನ್ನು ಹಾಕ್ಕೊಳ್ಳಿ, ಸಾಸಿವೆ ಕಣ್ಣು ಒಗ್ಗರಣೆ. ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ.